ಎಲ್ರಿಗೂ ಮೊದಲನೇದಾಗಿ ನಿಮ್ಮೆಲ್ಲರ ಪ್ರೀತಿಗೆ ನಾನು ಆಭಾರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹುಟ್ಟಿದ್ದಿನ ಅಷ್ಟೇ ನನಗೆ ಗೊತ್ತಿದೆ ಇದು. ಆ್ಯಕ್ಚುಲಿ ಹುಟ್ಟಿದ ಹಬ್ಬ ಆಗುತ್ತೆ ಅಂತ ನನಗೆ ಯಾವತ್ತೂ ಗೊತ್ತಿರಲಿಲ್ಲ. ಎಕ್ಸ್ಪೆಕ್ಟೇಷನ್ನು ಇರಲಿಲ್ಲ ಈ ಥರ ಎಲ್ಲ ನಡೆಯುತ್ತೆ, ಈ ಥರ ಎಲ್ಲ ಮಾಡ್ತೀರಾ ಅಂತ. ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಲ್ಲ. ಏನಾದ್ರು ಏನಾದ್ರು ಹೇಳಿದ್ರೆ ಬಹುಶಃ ಆ ಪದ ಎಲ್ಲಿ ಚಿಕ್ಕದಾಗುತ್ತೋ ಅನ್ನೋ ಒಂದು ಭಯ, ಮತ್ತು ಆ ಪ್ರೀತಿಗೆ ಏನು ಮಾತು ಬರೋಲ್ಲ. ಎಲ್ಲರೂ ಕಮೆಂಟ್ಗಳಲ್ಲಿ ಮೆಸೇಜ್ಗಳಲ್ಲಿ ಹರಿಸಿದ್ದೀರಾ, ಒಬ್ಬ ಸ್ವಂತ ಮಗನಿಗಿಂತ ಹೆಚ್ಚಾಗಿ ನೀನು ಬೆಳಿಬೇಕು, ನೀನು ಮಾಡಬೇಕು, ನೀನು ಟ್ಯಾಲೆಂಟ್ ಇದೆ, ಹಿಂಗೆ ಮಾಡಬೇಕು, ಎಷ್ಟೋ ಮೆಸೇಜ್ಗಳನ್ನ ನೋಡ್ತಾ ಇದ್ರೆ ಒಂಥರ ಅದು ಹೇಳೋಕ್ಕೆ ಆಗಲ್ಲ, ಹೇಳಲ್ವಾ ಆ ಥರ. ಎಲ್ಲರೂ ನಿಜವಾಗ್ಲೂ ತುಂಬ ಖುಷಿಯಾಯಿತು. ಚಿಕ್ಕ ವಯಸ್ಸಿಂದ ಅದೇ ಹುಟ್ಟಿದ ಹಬ್ಬ ಅಂದರೆ ಏನು, ಹುಟ್ಟಿದ ದಿನ ಅಂತ ತಾನೇ ಹೇಳ್ತಾರೆ, ಹುಟ್ಟಿದ ಹಬ್ಬ ಅಂತ ಯಾಕೆ ಹೇಳ್ತಾರೆ ಅಂತ ನನಗೆ ಕಾಡ್ತಾನೆ ಇತ್ತು. ಬಹುಶಃ ಇವತ್ತಿಗೆ ಗೊತ್ತಾಯಿತು ನನಗೆ ಪ್ರೀತಿ ಏನು. ಹುಟ್ಟಿದ ಹಬ್ಬ ಆಗಿ ಹುಟ್ಟಿದ ದಿನದಿಂದ ಹುಟ್ಟಿದ ಹಬ್ಬ ಆಗಿ ಚೇಂಜ್ ಮಾಡಿರೋ ನೀವೆಲ್ಲ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಬಂದು ಒಬ್ಬ ಅವ್ರ ಬಟ್ಟೆಗಳೇ ಆಗಲಿ ಶೂಸ್ಗಳೇ ಆಗಲಿ ಹಾಕು, ಇದು ಹಾಕೊಂಡ್ರೆ ಚೆನ್ನಾಗಿ ಕಾಣ್ತೀಯ ನೀನು, ಈ ಥರ ಶರ್ಟ್ ಹಾಕು, ಈ ಥರ ಬಟ್ಟೆ ಹಾಕು ಅಂತ ಎಲ್ಲ ಗಿಫ್ಟ್ಗಳು ಆ ಮಕ್ಕಳುಗಳು ಮತ್ತು ಎಲ್ಲೆಲ್ಲಿಂದನೋ ಬಂದು ಅದೆಲ್ಲ ಕೊಟ್ಟಿರೋದು ತುಂಬ ಹೇಳ್ತಾ ಇಲ್ವಾ ಮಾತು ಅಷ್ಟೇ. ಬಟ್ ಅದೇನೋ ನನಗೆ ಗೊತ್ತಾಗ್ತಾ ಇಲ್ಲ, ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ನಾನು ತುಂಬ ಚಿಕ್ಕವನು, ಆದರೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮ್ಮೆಲ್ಲರೂ ಪ್ರೀತಿನ ಪಡೆಯೋ ಯೋಗ್ಯತೆ ಇದೆಯೋ ಇಲ್ವೋ ನನಗಂತೂ ದೇವರನೇ ಗೊತ್ತಿಲ್ಲ. ಆದರೆ ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಚಿಕ್ಕ ವಯಸ್ಸಿಂದ ನಾನು ನನಗೋಸ್ಕರ ಬದುಕ್ತಿದ್ದೆ, ಏ ನಾನಿದ್ದರೆ ನನಗೋಸ್ಕರ ನಾನು ಬದುಕಬೇಕು ಅಂತ. ಇವತ್ತು ಮಾತು ಕೊಡ್ತಾ ಇದ್ದೀನಿ, ಈ ಕ್ಷಣದಿಂದ ನಾನು ಎಲ್ರಿಗೋಸ್ಕರ ಬದುಕ್ತೀನಿ ಅಂತ ಹೇಳ್ತಾ ಇದ್ದೀನಿ. ನಂಬಿಕೆನ ಉಳಿಸ್ಕೋತೀನಿ, ನೀವೆಲ್ಲರೂ ಏನು ಆಸೆ ಪಡ್ತಾ ಇದ್ದೀರ ನಾನು ಏನಾಗಬೇಕು ಅಂತ ಖಂಡಿತ ನಾನು ಹಾಕಿ ತೋರಿಸ್ತೀನಿ. ನಿಮ್ಮೆಲ್ಲರೂ ಪ್ರೀತಿಗೆ, ನೀವೆಲ್ಲರೂ ಪ್ರೀತಿಪಟ್ಟು ಏನು ತೋರಿಸ್ತಾ ಇದ್ದೀರೋ ಅದಕ್ಕೆ ನನಗೆ ಪದನೇ ಗೊತ್ತಾಗ್ತಾ ಇಲ್ಲ, ಏನು ಮಾಡೋಕ್ಕೆ ಅದು ನನಗೆ ಮಾತೇ ಬರ್ತಾ ಇಲ್ಲ. ಎಲ್ರಿಗೂ ಥ್ಯಾಂಕ್ ಯು ಅನ್ನೋ ಅದಕ್ಕೂ ಬರ್ತಾರ ನೋಡಿ, ಅದು ಕಮ್ಮಿ ಆಗಿಬಿಡುತ್ತೆ ಅಂತ ಅನಿಸ್ತೈತೆ.